ಒಂದು ಸ್ಪಷ್ಟೀಕರಣ ಕೊಡೋಣ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿತ್ತು. ನಮ್ಮ ಈ ಧಾರಾವಾಹಿಯಲ್ಲಿ ಯಾವುದೇ ಧರ್ಮನಾಗ್ಲಿ ಅಥವಾ ಜಾತಿನಾಗ್ಲಿ ನಿಂದಿಸುವಂತೆ ನಾವೆಲ್ಲೂ ಕೂಡ ಪ್ರಸನ್ನ ಸರ್ವನಿ ಮಾಡಿಲ್ಲ. ಆದ್ರೆ ನಾನು ಅವತ್ತು ಬಿಗಿನಿಂಗ್ ದಿವಸನೂ ಹೇಳಿದ್ದೆ ಪತ್ರಿಕಾಗೋಷ್ಠಿ ಆದಾಗ, ಬಹುಶಃ ಇದು ಕಾಂಟ್ರವರ್ಸಿ ಆಗಬಹುದು ಅಂದ್ರೆ, ಯಾಕಂದ್ರೆ ನಮ್ಮ ಟೈಟ್ಲ್ ಆತರ ಇತ್ತು, ಬ್ರಾಹ್ಮಿನ್ಸ್ ಕೆಫೆ. ಬಹಳಷ್ಟು ಜನ ಈ ಬ್ರಾಹ್ಮಿನ್ಸ್ ಕೆಫೆ ಅಂತ ಯಾಕೆ ಇಟ್ಟಿದ್ರಿ, ಆ ಟೈಟ್ಲೇ ಸರಿ ಇಲ್ಲ ಅಂತ. ನಮ್ ಕಥೆಗೆ ಅದು ಪೂರಕವಾಗಿದ್ದರಿಂದ ನಾವು ಒಂದು ಬ್ರಾಹ್ಮಣ ಜಾತಿಯನ್ನ ನಿಂದಿಸೋದಾಗ್ಲಿ ಅಥವಾ ಅವರ ಆಚಾರ ವಿಚಾರಗಳನ್ನ ಅವಹೇಳನ ಮಾಡೋದಂತದ್ದಾಗ್ಲಿ ಇಲ್ಲ. ನಾನೊಬ್ಬ ನಿರ್ದೇಶಕನಾಗಿ ನಾನು ಕೂಡ ಬ್ರಾಹ್ಮಣನೇ, ನನಗೂ ನನ್ನ ಜಾತಿಯ ಬಗ್ಗೆ ಅಭಿಮಾನ ಗೌರವ ಎಲ್ಲ ಇದೆ, ಅದು ಬೇರೆ. ನಿರ್ದೇಶಕನಾಗಿ ನನ್ನ ಕರ್ತವ್ಯವನ್ನ ನಾನು ಸ್ಪಷ್ಟವಾಗಿ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ನಿಂದನೆ ಆಗ್ಲಿ, ಅದನ್ನ ದುರುಪಯೋಗ ಪಡಿಸ್ಕೊಂಡು ಚಿತ್ರೀಕರಿಸೋದಾಗ್ಲಿ ಆ ತರದ್ ಯಾವುದೂ ಆಗಿಲ್ಲ. ಕಲಾವಿದರು ಮಾಡ್ತಿರೋದು ಬಹುತೇಕರು ಕೂಡ ಬ್ರಾಹ್ಮಣರೇ ಆಗಿದ್ದಾರೆ, ಅವರು ಕೂಡ ಅದನ್ನ ಆ ರೀತಿ ಎಲ್ಲೂ ಮಾಡಿಲ್ಲ ನಮ್ಮಲ್ಲಿ ಅರ್ಥ. ಆಮೇಲೆ ನಾನು ಈ ಕಿರುತೆರೆ ಉದ್ಯಮದಲ್ಲಿ 25 ವರ್ಷದಿಂದ ದುಡಿತಾ ಇದ್ದೀನಿ. ನನಗೂ ಕೂಡ ಯಾವುದು ಸಮಾಜಕ್ಕೆ ಒಳ್ಳೇದು ಸಮಾಜಕ್ಕೆ ಕೆಟ್ಟದ್ದು ನಾವು ಯಾವ ರೀತಿ ತೋರಿಸ್ಬೇಕು ಅನ್ನೋ ಒಂದು ಪರಿಜ್ಞಾನ ಮಿತಿ ನನ್ನಲ್ಲೂ ಇದೆ. ಸಮಾಜಕ್ಕೆ ಒಂದು ಕಂಟಕವಾಗೋ ರೀತಿನಲ್ಲಿ ನಾವು ಯಾವುದನ್ನೂ ಮಾಡ್ತಾ ಇಲ್ಲ. ಒಂದು ಉತ್ತಮ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡೋದಿಕ್ಕೆ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅಂತ ತಮ್ಮಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಈ ಧಾರಾವಾಹಿ ಬಗ್ಗೆ ಮಾತಾಡೋದಕ್ಕೆ ಮುಖ್ಯ ಕಲಾವಿದರುಗಳು ಇದ್ದಾರೆ, ಆಮೇಲೆ ಇದ್ರ ಬಗ್ಗೆ ನನ್ನ ಜೊತೆ ಏನಾದರೂ ಕೇಳೋದಿದ್ರೆ ತಾವು ಕೇಳಬಹುದು. ಅಂದ್ರೆ ನೀವು ಒಂದು ಜಾತಿ ಇಟ್ಕೊಂಡು ನಿಂದಿಸ್ತಾ ಇದ್ದೀರಿ, ಇದು ತಪ್ಪಲ್ವಾ? ನೀವು ಇದೇ ಟೈಟ್ಲ್ ಇಡಬೇಕಾಗಿತ್ತ? ಇದರಲ್ಲಿ ಆ ಡೈಲಾಗ್ ಹೇಳಬಾರ್ದಾಗಿತ್ತು, ಈ ಡೈಲಾಗ್ ಹೇಳಬಾರ್ದಾಗಿತ್ತು ಅಂದ್ರೆ, ಆಮೇಲೆ ನಾನು ಅವ್ರಿಗೆ ಹೇಳಿದ್ದೀನಿ, ಇಲ್ಲ ಆ ಡೈಲಾಗ್ ಹೇಳಿದ್ದು ಅಂತಂದ್ರೆ ನಾವು ನಿಂದಿಸಿದೀವ ಅದನ್ನ, ಪರ್ಟಿಕ್ಯುಲರ್ ಜಾತಿ ನಿಂದಿಸಿದೀವ, ಆ ತರದ್ ಯಾವುದು ಆಗಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಸಮಂಜಸವಾದ ಉತ್ತರನೂ ಕೊಟ್ಟಿದ್ದೀನಿ. ನೀವು ನೋಡ್ಬೋದು ಬಹಳಷ್ಟು ಇದ್ರಲ್ಲೇ ತುಂಬಾ ಕಾಮೆಂಟ್ಸ್ಗಳು ಬಂದಿದೆ ಅದ್ರ ಬಗ್ಗೆ, ಆಮೇಲೆ ಚಾನಲ್ಗೂ ಕೂಡ ಇದ್ರ ಬಗ್ಗೆ ಫೋನ್ ಬಂದಿದೆ, ಮೇಲ್ಗಳು ಬಂದಿದೆ, ನನಗೂ ಫೋನ್ಗಳು ಪ್ರತಿದಿನ ಬರ್ತಾ ಇದೆ. ಸೊ ಅದರಿಂದ ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದನ್ನ ಈಗ ಒಂದು ಸ್ಪಷ್ಟೀಕರಣ ಕೊಡೋಣ, ಇಲ್ಲಾಂದ್ರೆ ಇದು ಹೀಗೆ ಆಗ್ತಾ ಇರುತ್ತೆ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿತ್ತು. ಹೇಳಿದೆ ಎಲ್ಲ ಮುಂದೆ ನೋಡಿ, ಮುಂದೆ ನೋಡಿ, ಇನ್ನೂ ಬಹಳಷ್ಟು ಇದೆ ಈ ವಿಚಾರವಾಗಿ. ಆಮೇಲೆ ಏನಂತಂದ್ರೆ, ಈಗ ಒಂದು ತಪ್ಪು ನಡೆಯೋದಕ್ಕೆ ನಾವು ಅಲ್ಲಿ ಬಿಡ್ತಿಲ್ಲ. ಈಗ ಯಾವುದೋ ಒಂದು ತಪ್ಪು ಆದಾಗ ಅದನ್ನ ಆ ತಪ್ಪು ಅಂತ ಹೇಳ್ತೀವಿ ಹೊರತು ಆ ತಪ್ಪೇ ಸರಿ ಅಂತ ವಾದ ಮಾಡ್ಕೊಂಡು ಎಲ್ಲೂ ಕೂಡ ನಾವು ಬಿಂಬಿಸ್ತಾ ಹೋಗಿಲ್ಲ, ಅದು ನಮ್ಮ ಉದ್ದೇಶನೂ ಅಲ್ಲ. ಸರ್, ಇದು ಒಂದು ಸುಂದರ ಸಾಮಾಜಿಕ ಕುಟುಂಬದ ಕತೆ, ಒಂದು ಫ್ಯಾಮಿಲಿನಲ್ಲಿ ನಡೆಯುವ ಒಂದು ಕತೆ ಇದು. ಇದು ಏನಂದ್ರೆ, ಮುಖ್ಯ ಪಾತ್ರದಲ್ಲಿ ಶ್ರೀನಾಥ್ ವಶಿಷ್ಠ ಅವರು ಮಾಡ್ತಾ ಇದ್ದಾರೆ, ಅವರು ವಿನಾಯಕ ಪಂಡಿತ್ ಅಂತ. ಸೊ ಅವರು ಒಬ್ರು ಬ್ರಾಹ್ಮಣ ಕುಟುಂಬದಿಂದ ಬಂದು ಒಬ್ಬ ದೊಡ್ಡ ಜ್ಯೋತಿಷಿ ಆಗಿರ್ತಾರೆ. ಈ ಮುಖ ನೋಡು ಶಾಸ್ತ್ರ ಹೇಳೋದು, ಕೈ ನೋಡು ಶಾಸ್ತ್ರ ಹೇಳೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅವರು ಹೆಂಡತಿ ಗರ್ಭಿಣಿ ಆಗಿರ್ತಾಳೆ. ಗರ್ಭಿಣಿ ಆಗಿದ್ದಾಗ ಅವಳಿಗೆ ಶಾಸ್ತ್ರ ನೋಡಿ ಹೇಳ್ತಾರೆ, ಅವಳ ಹಸ್ತಮುದ್ರಿಕೆ ನೋಡಿ ಹೇಳ್ತಾರೆ. ಆ ನೋಡೋ ಟೈಮಲ್ಲಿ ಏನಾಗುತ್ತೆ, ನಿಂದು ಹಸ್ತಮುದ್ರಿಕೆ ನೋಡ್ತೀನಿ ಅಂತ ಹೇಳೋ ಟೈಮಲ್ಲಿ ಅದೇ ಊರಿನ ಇನ್ನೊಬ್ಬ ಯಾರೋ ಬೇರೆ ಜಾತಿಯವರು ಶಾಸ್ತ್ರ ಕೇಳೋಕ್ ಬರ್ತಾರೆ. ಕೇಳೋಕ್ ಬಂದಾಗ ಅವ್ರದ್ದು ಹಸ್ತಮುದ್ರಿಕೆ ತಗೋತಾರೆ, ಎರಡೂ ಹಸ್ತಮುದ್ರಿಕೆಗಳು ಅದಲ್ ಬದಲಾಗುತ್ತೆ. ಅವ್ರಿಗೆ ಹೇಳ್ಬೇಕಾದ ಇವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ಬೇಕಾದ ಅವ್ರು ಹೇಳ್ತಾರೆ. ಸೊ ಆಗೇನಾಗುತ್ತೆ, ಅಲ್ಲೊಂದು ಪ್ರತಿಜ್ಞೆ ಮಾಡ್ತಾರೆ ಅದೇ ಊರಲ್ಲಿ. ಅವ್ರ ಇನ್ನೊಬ್ರು ಯಾರೋ ಹೇಳ್ತಾರೆ, ಇಲ್ಲ ನಿನ್ನ ಹೆಂಡತಿಗಾಗೋದು ಹೆಣ್ಣು ಮಗುನೆ ಅಂತ ಇವ್ರು ಹೇಳ್ಬಿಟ್ಟಿರ್ತಾರೆ, ಇಲ್ಲ ಗಂಡು ಮಗುನೇ ಆಗೋದು ಅಂತ. ಅವಳು, ನಾನು ನೂರಾರು ಹೆರಿಗೆ ಮಾಡಿಸಿದೀನಿ, ನಾನು ಮುಖ ನೋಡಿ ಹೇಳ್ತೀನಿ, ನಿನ್ ಶಾಸ್ತ್ರ ನೋಡಿ ಹೇಳಿದ್ರೆ ಆಗೋದು ನಿನ್ನ ಹೆಂಡತಿಗೆ ಹೆಣ್ಣು ಮಗುನೆ ಅಂತ, ಇಲ್ಲ ನಾನು ಗಂಡು ಮಗು. ಅದಕ್ಕೇನು ಈಗ ಆಗ್ಲಿಲ್ಲ ಅಂದ್ರೆ, ಹೆಣ್ಣು ಮಗುನೇ ಆದ್ರೆ ನಾನು ನಾಲ್ಗೆ ಕತ್ತರಿಸ್ಕೋತೀನಿ, ನನ್ನ ಧರ್ಮ ಬಿಡ್ತೀನಿ, ಈ ತರದ್ದೆಲ್ಲ ಚಾಲೆಂಜ್ ಹಾಕ್ಬಿಡ್ತಾರೆ. ಸೊ ಡೆಲಿವರಿ ಟೈಮ್ ಆಗುತ್ತೆ, ಹೇಳಿ ಕೇಳಿ ಹೆಣ್ಣು ಮಗುನೇ ಆಗುತ್ತೆ, ಹೆಂಡತಿಗೆ ಗಾಬರಿ ಆಗುತ್ತೆ,
ಪ್ರತಿಜ್ಞೆ ಮಾಡಿದ್ದಾರೆ. ಇನ್ನೆಲ್ಲಿ ನಲ್ಗೆ ಕಟ್ಟಿಸ್ಕೊಂಡು ಬೆಂಕಿಗೆ ಆಹುತಿ ಆಗಲಿ ಧರ್ಮ ಇದನ್ನೆಲ್ಲ ತೊಂದರೆ ಆಗುತ್ತೆ ಅಂತ ಅವಳು ಏನ್ ಮಾಡ್ತಾಳೆ, ಅಳ್ತಾ ಇದ್ದಾಗ ಅಲ್ಲಿ ನರ್ಸ್ ಬಂದು ಕೇಳ್ತಾಳೆ, ಯಾಕಮ್ಮ ಇಷ್ಟೊಂದು ಅಳ್ತಿದೀಯ ಅಂತ. ಅದೇ ಟೈಮಲ್ಲಿ ಅದೇ ಆಸ್ಪತ್ರೆಗೆ ಆ ಶಾಸ್ತ್ರ ಕೇಳೋಕೆ ಬಂದಿದ್ದ ಅವನ ಹೆಂಡತಿನೂ ಕೂಡ ಅಡ್ಮಿಟ್ ಆಗಿರ್ತಾಳೆ. ಅವಳಿಗೆ ಆಸ್ ಯೂಶುವಲ್ ರಿಯಲ್ ಗಂಟು ಮಗು ಆಗಿರುತ್ತೆ, ಅವಳಿಗಿನ್ನೂ ಪ್ರಜ್ಞೆ ಬಂದಿರಲ್ಲ ಡೆಲಿವರಿ ಆದಾಗ. ಆ ಆಸ್ಪತ್ರೆಯಲ್ಲಿ ಒಂದು ಅಲ್ಲಿ ನರ್ಸ್ಗಳು ಒಂದು ದಂಧೆ ಮಾಡ್ತಾ ಇರ್ತಾರೆ. ದಂಧೆ ಅಂದ್ರೆ ಈ ಮಕ್ಕಳುಗಳನ್ನ ಎಕ್ಸ್ಚೇಂಜ್ ಮಾಡೋದು ಮಾರೋದು ಈ ತರದಲ್ಲಿ. ಗಂಟು ಮಗು ಆಗಿದ್ದಿಲ್ಲ ಅದನ್ನ ಮಾರಬಹುದು ಅಂತ ಪ್ರಯತ್ನ ಪಡ್ತಿದ್ದಾಗ ಅದು ಆಗೋಲ್ಲ, ಪೊಲೀಸ್ನವ್ರು ಬರ್ತಾರೆ ಆಗೋಲ್ಲ. ಆಗ ಇವಳು ಅಳ್ತಿದ್ ಹೋಗ್ಬಿಟ್ಟು ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ, ಈ ತರ ನನಗೆ ಹೆಣ್ಣು ಮಗು ಆಗಿದೆ, ನನ್ನ ಗಂಡಂಗ್ ಗೊತ್ತಾದ್ರೆ ಹಿಂಗಾಗುತ್ತೆ, ನಾನು ಏನು ಮಾಡ್ಲಿ ಅಂದಾಗ ಅವಳು ಮನಸ್ಕರಿಗೆ ಈ ತರ ನಾನು ಒಂದು ಗಂಡು ಮಗು ಇದೆ ಅದನ್ನು ತಂದು ಕೊಡ್ತೀನಿ, ಇದನ್ನು ಅವ್ರು ಕೊಟ್ಕೊಂಡು ಅವಳಿಗಿನ್ನು ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿ ಎಕ್ಸ್ಚೇಂಜ್ ಆಗುತ್ತೆ. ಆ ಮಗು ಇಲ್ಲಿ ಬೆಳೀತಾ ಹೋಗುತ್ತೆ, ಈ ಮಗು ಅಲ್ಲಿ ಬೆಳೀತಾ ಹೋಗುತ್ತೆ. ಇದಾಗಿ ಒಂದು ಎಪಿಸೋಡ್ ಅಲ್ಲಿ ಇದಾಗುತ್ತೆ, ಎರಡನೇ ಎಪಿಸೋಡ್ ಇಂದ ಒಂದು 20-23 ವರ್ಷ ಆಗಿರುತ್ತೆ. ಅವಳೆಲ್ಲೋ ಇರ್ತಾರೆ, ಇವಳೆಲ್ಲೋ ಇರ್ತಾರೆ, ಇವಳೊಬ್ಳು ಗೊತ್ತು ಈ ಮಗು ನಂದಲ್ಲ ಅಂತ. ಸೊ ಈ ತರದ ಮೇಲೆ ಕತೆ ಹೋಗ್ತಾ ಹೋಗುತ್ತಿದ್ದು. ಇದು ಒಂಥರ ತುಂಬಾ ತುಂಬಾ ಚೆನ್ನಾಗಿದೆ, ರವಿಗರಣಿ ಅವ್ರದ್ದು ಬರೆದಿರೋ ಕತೆ. ಇಲ್ಲ, ಬ್ರಾಹ್ಮಿನ್ಸ್ ಕೆಫೆ ಅಂತಂದ್ರೆ ಅಲ್ಲೊಂದು ಟ್ರ್ಯಾಕ್ ಬರುತ್ತೆ, ಒಂದು ಬ್ರಾಹ್ಮಣ ಕುಟುಂಬದವರು ಒಂದು ಹೋಟೆಲ್ ನಡೆಸ್ತಾ ಇರ್ತಾರೆ. ಒಂದು ಹೋಟೆಲ್ ಬ್ರಾಹ್ಮಿನ್ಸ್ ಕೆಫೆ ಅಂತ ಅದೊಂದು ಟ್ರ್ಯಾಕ್ ಬರುತ್ತೆ. ಸೊ ಅವರೊಂದು ಹೋಟೆಲ್ ನಡೆಸ್ತಾ ಇರ್ತಾರೆ ಅಲ್ಲಿ, ಅಲ್ಲಿ ಇಡೀ ಬ್ರಾಹ್ಮಣ ಕುಟುಂಬಗಳಿರುತ್ತೆ ಅಲ್ಲಿ. ಅವ್ರಿಗೊಂದು ಆ ಮನೆಯವರೆಲ್ಲ ಸೇರ್ ಮಾಡ್ತಾ ಇರೋದು, ಅದು ಹೋಟೆಲ್ ನಡೆಸ್ತಾ ಇರ್ತಾರೆ. ಅದು ಟ್ರ್ಯಾಕ್, ಒಂದು ಟ್ರ್ಯಾಕ್, ಅದಕ್ಕೋಸ್ಕರ ಆ ಟೈಟ್ಲ್ ಇಟ್ಟಿರೋದು ಅದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಲ್ಲಿ ನಮಗೆ ಈ ಕುಟುಂಬನೂ ಅದಕ್ಕೆ ಜಾಯ್ನ್ ಆಗ್ತಾ ಹೋಗುತ್ತೆ ಮುಂದಿನ ಹಂತಗಳಲ್ಲಿ. ಇದು ನಾವು ಬಹುತೇಕ ಬೆಂಗಳೂರು ಬಿಟ್ಟು ಎಲ್ಲ ಕಡೆ ಬೇರೆ ಕಡೆ, ಈಗ ಬಂಗಾರ ತಿರುಪತಿ ಅಂತಿದೆ ಅಲ್ಲೇ ಹೆಚ್ಚು ನಮ್ದು ಶೂಟಿಂಗ್ ನಡೀತಾ ಇಲ್ಲ, ಮೈಸೂರಲ್ಲಿ ಶ್ರೀರಂಗಪಟ್ಟಣ ಈ ತರ ಔಟ್ಸ್ಕರ್ಟ್ಸ್ ಅಲ್ಲೂ ಮಾಡ್ತಾ ಇದ್ದೀವಿ. ಈಗಿನ ಧಾರಾವಾಹಿಗಳು ಬಹಳಷ್ಟು ಗೊತ್ತಿದೆ ಅಂತ ಕಾಣುತ್ತೆ ನಮ್ಗೆ, ಸಿನಿಮಾಗಷ್ಟೇ ಪೈಪೋಟಿಯಾಗಿ ನಿಂತಿದೆ ಇವತ್ತಿನ ಧಾರಾವಾಹಿಗಳು. ಸೊ ಪ್ರತಿ ಧಾರಾವಾಹಿಗಳು ಕೂಡ ನಾವು ಮಾಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಇರುತ್ತೆ ಅಷ್ಟೇ, ಎಕ್ಸ್ಪೆನ್ಸಸ್ ಇರುತ್ತೆ ಅಷ್ಟೇ, ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಇದು ಬೇಗ ನಾವು ಮನೆಗೆ ತಲುಪ್ಬಿಡ್ತೀವಲ್ಲ, ನಮ್ಮ ಅವ್ರ ಕೈಯಲ್ಲೇ ಇರುತ್ತೆ ನಾವು ಬರೋದು ಹೋಗೋದು ಎಲ್ಲವೇ. ಸೊ ಅದಕ್ಕೆ ಉದ್ದೇಶ ಏನಂತಂದ್ರೆ, ನಮಗೂ ಕೂಡ ಒಂದು ಸಾಮಾಜಿಕ ಕಳಕಳಿ ಇದೆ ಅಂತನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ. ಹೌದು, ನಾವು ಚೆನ್ನಾಗಿ ಬಂದಿದೆ ಆಗಿದೆ. ಹೌದು, ಅದಲ್ಲ, ಅದಕ್ಕೆ ಮೂಲ ಕಾರಣ ನೀವು ಅಂತ ಹೇಳಲಿಕ್ಕೂ ಈ ಒಂದು ತಮಗೂ ಥ್ಯಾಂಕ್ಸ್ ಹೇಳೋದಕ್ಕೂ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿತ್ತು. ಅದು ಏನಾಯ್ತು ಅಂತಂದ್ರೆ, ತುಂಬಾ ಜಾಸ್ತಿ ಆಯ್ತು ನಮ್ಗೆ ಕರೆಗಳು, ಶೂಟಿಂಗ್ ಮಾಡಕ್ಕೂ ಆಗ್ತಾ ಇಲ್ಲ, ಮೆಸೇಜ್ಗಳು ವೈಬ್ರೇಷನ್ ಇಟ್ಟರು ಬರ್ತಾನೇ ಇರುತ್ತೆ, ಮೆಸೇಜ್ಗಳು ಬರ್ತಾ ಇದೆ. ಹೌದು, ಅದನ್ನ ಸ್ಪಷ್ಟೀಕರಣ ಮಾಡಿದೀವಿ, ನೋಡಿ ಆಮೇಲೆ ಬರ್ತೀವಿ ನಾವು, ಕಲ್ಲು ಇದು ಮಾಡ್ತೀವಿ ಬೇರೆ ತರದಲ್ಲೇ ಎಲ್ಲ, ಈ ಬ್ರಾಹ್ಮಣ ಸಂಘಕ್ಕೆ ನಾವು ಇದು ಮಾಡಿದೀವಿ, ಅವ್ರಿಗೆಲ್ಲ ಕೊಡ್ತಾ ಇದೀವಿ, ಈ ತರದ ಎಲ್ಲ ಇದಾಯ್ತು. ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಅದ್ರಲ್ಲಿ ಗ್ರೂಪ್ಸ್ ಗಳಿದೆಲ್ಲ, ಎಲ್ಲ ಗ್ರೂಪ್ಸ್ ಗಳು ಇದು ಮಾಡ್ತಾ ಇದ್ದಾರೆ. ಹೌದು ಹೌದು.